ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಉಮಾ ವ್ಲಾಗ್ಸ್ ಇನ್ ಕನ್ನಡ. ನಾನು ಉಮಾ, ಮಲೇಷ್ಯಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಎಲ್ಲರೂ ಕೂಡ ವೈಕುಂಠ ಏಕಾದಶಿ ಹಾಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ವೈಕುಂಠ ಏಕಾದಶಿ ಫಾಸ್ಟಿಂಗ್ನ ಮಾಡಿದೆ. ಈ ವೀಕು ಮತ್ತೆ ನೆಕ್ಸ್ಟ್ ವೀಕು ಹೊಸ ವರ್ಷ ಕೂಡ ಬರ್ಮಾಡ್ಕೊಳ್ಬೇಕಾಗಿದೆ. ಸೊ ಒಟ್ಟಾರೆಯಾಗಿ ಎರಡು ವಾರ ಕೂಡ ಫುಲ್ ಹಬ್ಬದ ವಾತಾವರಣನೇ ಇರುತ್ತೆ. ಈ ಸತಿ ಎರಡೂನು ಅಂದ್ರೆ ವೈಕುಂಠ ಏಕಾದಶಿ ಹಾಗೆ ಕ್ರಿಸ್ಮಸ್ ಹಬ್ಬ ಒಟ್ಟಿಗೆ ಬಂದಿರೋದ್ರಿಂದ ತುಂಬಾ ಜನರಿಗೆ ಕನ್ಫ್ಯೂಷನ್, ಅದನ್ ಮಾಡ್ಬೇಕಾ ಇದನ್ ಮಾಡ್ಬೇಕಾ, ಪಾರ್ಟಿನ್ ಕೂಡ ಮಿಸ್ ಆಗಿರ್ತೀರಾ ಕೆಲವೊಬ್ರು. ಸೊ ಯಾರೆಲ್ಲ ಏನೇನ್ ಮಾಡಿದ್ರಿ ಹಬ್ಬದ ದಿವಸ ಅನ್ನೋದನ್ನ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾನಂತರೂ ಫಾಸ್ಟಿಂಗೆ ಮಾಡಿದೆ. ನನಗೆ ಇಲ್ಲೊಂದು ಗ್ಯಾಂಗೆ ಸಿಕ್ಕಿತ್ತು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ. ಸೊ ಫುಲ್ ಚೆನ್ನಾಗಿತ್ತು ಈ ಸತಿ ಒಂದು ವೈಕುಂಠ ಏಕಾದಶಿ. ಹಾಗೆ ನಾವು ಇಲ್ಲಿ ಒಂದು ವೆಂಕಟರಮಣ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಒಂದು ಪುರಾತನವಾದಂತ ಒಂದು ದೇವಸ್ಥಾನಕ್ಕೆ ಒಬ್ರು ಆಂಟಿ ಕರ್ಕೊಂಡು ಹೋಗಿದ್ರು. ತುಂಬಾನೇ ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಆಯ್ತು ಆ ಟೆಂಪಲ್. ಅದ ಇಲ್ಲಿ ಕೂಡ ವೈಕುಂಠ ಏಕಾದಶಿನ ತುಂಬಾ ಚೆನ್ನಾಗಿನೇ ಆಚರಣೆ ಮಾಡಿದ್ರು. ಸೊ ಅದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಂಗೂ ಒಂದು ಗ್ಯಾಂಗ್ ಸಿಕ್ಕಿದ್ದು ಇಲ್ಲಿ, ಇನ್ನ ಖುಷಿ ಆಯ್ತು. ಹಾಗೆ ನನ್ನ ಫ್ರೆಂಡ್ ಒಬ್ರು ಕೇಕ್ ಕೂಡ ಬೇಕ್ ಮಾಡಿ ಕೊಟ್ಟಿದ್ರು. ನಾವು ಅದನ್ನ ನೆಕ್ಸ್ಟ್ ಡೇ ತಿನ್ವಿ, ಪ್ಲಮ್ ಕೇಕ್ ನ. ನೆಕ್ಸ್ಟ್ ವೀಕು ಇನ್ನ ಹೊಸ ವರ್ಷ ಕೂಡ ನಾವು ಬರ್ಮಾಡ್ಕೊಳ್ಬೇಕು. ಸೊ ಇವಾಗ ಎಲ್ಲಾ ಕಡೆನು ಆಫರ್ ನಡೀತಾ ಇರತ್ತೆ. ಸೊ ಇವತ್ ನಾವು ಮಾಲ್ಗೆ ಹೋಗೋಣ ಅಂತ ಹೇಳಿ ಅನ್ಕೊಂಡಿದೀವಿ. ಈ ಕ್ರಿಸ್ಮಸ್ ಇಂದ ನ್ಯೂ ಇಯರ್ ವರ್ಗೂನು ಸ್ವಲ್ಪ ಆಫರ್ಸ್ ಎಲ್ಲ ನಡೀತಾ ಇರತ್ತೆ. ನನ್ ಚಪ್ಲಿ ಕಿತ್ತೋಗಿದೆ, ಫಸ್ಟ್ ನಾನ್ ಚಪ್ಲಿನ ಖರೀದಿ ಮಾಡ್ಬೇಕು. ಸೊ ಅದಕ್ಕೆ ಏನಾದ್ರು ಆಫರ್ ಇದಾವ ಏನು ಅಂತ ಹೇಳಿ ನೋಡೋಣ ಅಂತ ಹೇಳಿ ಮಾಲ್ಗೆ ಹೋಗೋಣ ಅಂತ ಇದೀವಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿಯ ಕ್ಲಿಪ್ಪಿಂಗ್ಸ್ ನ ಕೂಡ ತಗೊಂಡಿದ್ದೀನಿ. ನಾನು ನಿಮ್ಗೆ ಅದ ಆಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಏನಂತಂದ್ರೆ, ನಾವು ಲಾಸ್ಟ್ ವಿಡಿಯೋ ಹಾಕಿರೋದು ಮೆಲಾಕಕ್ಕೆ ಹೋಗಿದ್ವಿ ಒಂದು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಯಾರಾದ್ರೂ ನೋಡಿಲ್ಲ ಇನ್ನು ಅಂತಂದ್ರೆ ಹೋಗಿ ಅದನ್ನ ನೋಡ್ಬೋದು. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕದೆ ಕಾರಣ ಅದು ತುಂಬಾ ಜನರಿಗೆ ಸಜೆಸ್ಟ್ ಮಾಡಲ್ಲ. ಸೊ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ, ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ನೋಡಿ, ತುಂಬಾನೇ ಚೆನ್ನಾಗಿದೆ ಆ ಒಂದು ಪ್ಲೇಸ್. ನಾನೀಗ ಹೋಗಿ ಟೀ ಮಾಡ್ತೀನಿ. ಇನ್ನ ಸುಮಂತ್ ಅವರು ರೆಡಿ ಆಗ್ಬೇಕು, ನಾನಂತರೂ ರೆಡಿ ಆಗಿದ್ದೀನಿ, ಹೋಗಿ ಟೀ ಮಾಡ್ತೀನಿ. ನಾನು ಟೀ ಮಾಡೋಕಿನ ಮುಂಚೆ, ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನನ್ನ ಪ್ರೋತ್ಸಾಹಿಸಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು. ನಾನು ಟೀ ತೋರಿಸ್ತೀನಿ ಅಂದೆ, ಏನಪ್ಪ ಟೀ ತೋರಿಸ್ತಾರ ಇವರು ಅಂತ ಅನ್ಕೊಳ್ಬಹುದು. ಆದ್ರೆ ನಾನು ಒಂಥರ ಹೊಸ ತರ ಟೀ ಮಾಡ್ತಾ ಇದ್ದೀನಿ ಇವಾಗ. ನನಗೆ ಮುಂಚೆ ನಾನು ಮಾಡ್ತಿರೋದು ನನಗೆ ಕುಡಿಬೇಕು ಅಂತಾನೆ ಅನಿಸ್ತಾ ಇದ್ದಿಲ್ಲ. ಸೊ ಇವಾಗ ಒಂದು ಹೊಸ ತರ ಟೀ ಮಾಡೋದು ನನಗದು ಹೊಸ ತರ. ಸೊ ಅದನ್ನ ನಿಮಗೂ ಕೂಡ ತೋರಿಸ್ತೀನಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಬಹುದು. ನೀವು ಇದೇ ತರ ಮಾಡ್ತಿದ್ದೀರಾ ಏನೋ ನನಗೆ ಗೊತ್ತಿಲ್ಲ, ಅದು ನನಗಿದು ಹೊಸ ಅದು ಮಾಡ್ತಾ ಇರೋದು. ಸೊ ಅದು ಇಷ್ಟ ಆಗ್ತಾ ಇದೆ ಆ ತರ ಟೀ ಮಾಡೋದು. ಸೊ ಅದಕ್ಕೆ ನಿಮಗೂ ಕೂಡ ತೋರಿಸ್ತೀನಿ. ಸೊ ಯಾರಾದ್ರೂ ಟೀ ಲವರ್ಸ್ ಇದ್ರೆ ಅದನ್ನ ಟ್ರೈ ಮಾಡಬಹುದು. ಸೊ ಸುಮಂತ ರೆಡಿ ಆಗೋಷ್ಟರಲ್ಲಿ ನಾನು ಟೀನ ಮಾಡಿಬಿಟ್ಟು ಸಿಗ್ತೀನಿ ಮತ್ತೆ. ನೋಡಿ, ನಾವೇನೋ ಒಳಗಡೆ ಕುತ್ಕೊಂಡು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಡಿಸ್ಕಷನ್ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ ಏನಾಗ್ತಾ ಇದೆ ಅಂತ ಹೇಳಿ. ಅಯ್ಯೋ, ಇಲ್ಲಿ ನೋಡ್ಬೋದು ಎಷ್ಟು ಬಿಸಿಲಿದೆ, ಆದ್ರೂ ಇಲ್ಲಿ ಮಳೆ ಬರುತ್ತೆ. ಇಲ್ಲಿ ಯಾವಾಗ ಮಳೆ ಬರುತ್ತೋ ಏನೋ, ಏನು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಇಷ್ಟು ಬಿಸಿಲಿರುತ್ತೆ ಆಗ್ಲೇ ಮಳೆ ಬರ್ತಾ ಇರುತ್ತೆ, ಏನು ಪ್ಲಾನೇ ಮಾಡೋಕ್ಕಾಗಲ್ಲ ಈ ಊರಲ್ಲಿ. ಮನಿ ಪ್ಲಾಂಟ್ ಗಿಡನ ನೋಡ್ಬೋದು, ನೀವು ಚಿಕ್ಕದಿದ್ದಾಗ ನೋಡಿದ್ರಿ, ಈಗ ನೋಡಿ ಎಷ್ಟು ಯಥೇಚ್ಛವಾಗಿ ಬೆಳೆದಿದೆ ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ ನನಗೆ ಈ ತರ ಬೆಳೆದಿರೋದು ನೋಡಿ. ಇದನ್ನ ನಾನು ಪ್ರೊಪಗೇಟ್ ಮಾಡಿನೇ ಬೆಳೆಸಿದ್ದು ಗಿಡ ಇದು. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಈಗ ಈ ಕಡೆಯಿಂದನೂ ಎಲ್ಲ ಬ್ರಾಂಚಸ್ ಬರ್ತಾ ಇದೆ ಈ ಕಡೆ ಈ ಕಡೆ. ಈ ತರ ಎಲ್ಲ ಗಿಡಗಳ ಬೆಳೆಸೋದ್ರಿಂದ ಆ ಗಿಡಗಳ ಜೊತೆಗೆ ನಮ್ಮ ಅಟ್ಯಾಚ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಅದೇನೋ ಒಂಥರ ಎಮೋಷನ್, ಗಿಡಗಳ ಜೊತೆಗೆ ಅದೊಂದು ಬಂಧ ಬೆಳೀತದೆ. ಸೊ ಅದಕ್ಕೆ ಏನಾದ್ರು ಒಂದು ಚೂರು ಇದಾದ್ರೂ ಕೂಡ ಸಹಿಸೋಕ್ಕಾಗಲ್ಲ. ಸೊ ಈಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ, ಟೀ ಮಾಡ್ತೀನಿ. ಟೀ ಮಾಡೋದಕ್ಕೆ ನಾನೀಗ ಒಂದು ಗ್ಲಾಸ್ ನೀರು ಕೊಟ್ಟಿದ್ದೀನಿ ಚಿಕ್ಕ ಗ್ಲಾಸಿಂದ. ಅದಕ್ಕೆ ನಾನು ಸ್ವಲ್ಪ ಶುಂಠಿನ ತುರಿತಾ ಇದ್ದೀನಿ. ಶುಂಠಿ ಫ್ಲೇವರ್ ಇಷ್ಟಪಡೋರು ಜಾಸ್ತಿ ಶುಂಠಿನೂ ಹಾಕ್ಕೊಳ್ಬೋದು. ನಾನು ಫಸ್ಟ್ ಹಾಲಲ್ಲಿನೇ ಮಾಡ್ತಾ ಇದ್ದೆ ಟೀ. ಆದರೆ ಅದು ಯಾಕೋ ಸ್ವಲ್ಪ ದಿನ ಆಗ್ತಾ ಆಗ್ತಾ ಬೋರ್ ಬಂತು, ಟೀ ಕುಡಿಬೇಕು ಅಂತಲೇ ಅನ್ನಿಸ್ತಾ ಇದ್ದಿಲ್ಲ ನನಗೆ.
ಈ ಥರ ಒಂದು ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ಈ ಒಂದು ಫ್ಲೇವರೇ ನನಗೆ ಇಷ್ಟ ಆಗ್ತಾ ಇದೆ. ಅದಕ್ಕೆ ನಾನು ಏಲಕ್ಕಿ ಸಿಪ್ಪಿನ 2 ಹಾಕ್ತಾ ಇದ್ದೀನಿ. ನೀವು ಏಲಕ್ಕಿನ ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ನಾನೀಗ ಒಂದು 1.5 ಚಮಚದಷ್ಟು ಟೀ ಪುಡಿನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಚಕ್ಕೆ ಕೂಡ ಹಾಕ್ಕೊಳ್ಬೋದು. ಒಂದು ಸಣ್ಣ ಪೀಸ್ ಚಕ್ಕೆ ಹಾಕಿದ್ರು ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು. ನಾವು ಒಂದು ಗ್ಲಾಸ್ ನೀರು ಇಟ್ಟಿದ್ವಲ್ಲ ಅದು ಅರ್ಧ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಇದು ಚೆನ್ನಾಗಿ ಕುದ್ದಮೇಲೆ ನಾನು ಯಾವ ಗ್ಲಾಸಿಂದ ನೀರು ತೊಗೊಂಡಿದ್ದೆ ಅದೇ ಗ್ಲಾಸಿನ ಅಳತೆಯಲ್ಲಿ 1.5 ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದ್ದಮೇಲೆ ನಾನು ಇವಾಗ ಇದಕ್ಕೆ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ತೀನಿ. ಸಕ್ಕರೆ 2.5 ಚಮಚ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ನಿಮಗೆ ಸ್ವಲ್ಪ ಸಿಹಿ ಇಷ್ಟ ಆಗುತ್ತೆ ಅಂದರೆ 3 ಚಮಚನೂ ಹಾಕ್ಕೊಳ್ಬೋದು. ಇದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಬೇಕು. ಇದು ಒಂದು ಉಕ್ಕು ಬಂದಂಗೆ ಆಗುತ್ತೆ. ಆವಾಗ ಬಂದಾಗ ನಾವು ಸೋಸ್ಕೊಂಡ್ರೆ ಟೀ ರೆಡಿಯಾಗುತ್ತೆ. ಇವತ್ತು ನಾನು ತೋರಿಸಿರೋಂಥ ಅಳತೆ 2 ಕಪ್ ಟೀಗೆ ಸರಿಯಾಗುತ್ತೆ. ಸೊ ಇದನ್ನು ನೀವು ಮಾಡಿ ಟ್ರೈ ಮಾಡ್ಬೋದು. ಫೈನಲಿ ಎಲ್ಲ ರೆಡಿಯಾಗಿದ್ದಾಯಿತು. ಇವಾಗ ಹೋಗ್ತಾ ಇದ್ದೀವಿ. ನಾವು ಹೋಗೋಸ್ಟ್ರಲ್ಲಿ ವೈಕುಂಠ ಏಕಾದಶಿಗೆ ಹೋಗಿರುವಂಥ ಗುಡಿಯ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದಿದ್ದೀನಿ. ಸೊ ನೀವು ಅದನ್ನು ನೋಡ್ಕೊಂಡು ಬನ್ನಿ. ಇದು ಪುರಾತನವಾಗಿರುವಂಥ ವೆಂಕಟರಮಣ ದೇವಸ್ಥಾನ. ಇಲ್ಲಿ ವೆಂಕಟರಮಣ ಒಂದೇ ಅಲ್ಲ, ಬೇರೆ ಬೇರೆ ದೇವರುಗಳು ಕೂಡ ಇದ್ದಾವೆ. ಶಿವ, ಗಣಪತಿ, ನವಗ್ರಹ ಎಲ್ಲವೂ ಇದ್ದಾವೆ. ಈ ದೇವಸ್ಥಾನ ಇರೋದು ಬಂದ್ಬಿಟ್ಟು ಕುಚಾಂಗಲ್ಲಿ. ಯಾರಾದರೂ ಇಲ್ಲಿರೋರೇ ನೋಡ್ತಾ ಇದ್ರೆ ನೀವು ಕೂಡ ಹೋಗ್ಬಿಟ್ಟು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂಡ ವೈಕುಂಠ ಏಕಾದಶಿ ಪ್ರಯುಕ್ತ ತುಂಬ ಜನ ಬಂದಿದ್ರು ದೇವಸ್ಥಾನಕ್ಕೆ. ಹಾಗೆ ಇಲ್ಲಿ ಕೂಡ ಹೋಲ್ ನೈಟ್ ಭಜನೆ ಕಾರ್ಯಕ್ರಮ ಎಲ್ಲ ಇತ್ತು, ಅದಕ್ಕೆ ರೆಡಿ ಮಾಡ್ತಾ ಇದ್ರು. ಅಲ್ಲೇ ಹತ್ರದಲ್ಲಿನೇ ಸಾಯಿಬಾಬಾ ದೇವಸ್ಥಾನ ಇತ್ತು. ಸೊ ದೇವರ ದರ್ಶನ ಮಾಡೋಣ ಅಂತೇಳಿ ಅಲ್ಲಿಗೆ ಕೂಡ ಹೋದ್ವಿ. ಆದರೆ ಅಲ್ಲಿ ಹೋಗಿ ನೋಡಿದಾಗ ಒಂದು ತಮಿಳ್ ಸೀರಿಯಲ್ನ ಮುಹೂರ್ತದ ಪೂಜೆ ಕೂಡ ನಡೆದಿತ್ತು. ಸೊ ನೋಡ್ಬೋದು, ಇದು ಇಲ್ಲೇ ಮಲೇಷ್ಯನ್ ಲೋಕಲ್ ತಮಿಳ್ ಚಾನಲ್ ಅವರ ಒಂದು ಸೀರಿಯಲ್ ಮುಹೂರ್ತದ ಪೂಜೆ ನಡೆದಿತ್ತು. ಸೊ ನಾನು ಅವ್ರದ್ದೆಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿ ಬ್ಲೂ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಹೀರೋ, ರೆಡ್ ಚುಡಿದಾರ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಈ ಸೀರಿಯಲ್ನ ಹೀರೋಯಿನ್ ಅಂತೆ. ಸೊ ಅಲ್ಲಿನೇ ಒಂದು ಕ್ಲಿಪ್ಪಿಂಗ್ ಶೂಟ್ ಮಾಡ್ತಾಯಿದ್ರು ಹೀರೋದು ಹಾಗೆ ಹೀರೋಯಿಂದು. ಸೊ ನಾನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಿಮಗೆ ತೋರಿಸೋಣ ಅಂತ ಹೇಳಿ. ಶೂಟ್ ಮಾಡೋದೆಲ್ಲ ತುಂಬಾ ಕಷ್ಟ. ಅಲ್ಲಿ ನೋಡ್ತಾ ಇದ್ದಾಗ ಅವ್ರು ಎಷ್ಟು ಟೇಕ್ಸ್ನ ತೊಗೊಳ್ತಾ ಇದ್ರು. ನೀವು ದೇವಸ್ಥಾನ ನೋಡ್ಕೊಂಡು ಬರೋಷ್ಟರಲ್ಲಿ ನಾವು ಕೂಡ ಮಾಲ್ ರೀಚ್ ಆಗಿದ್ದಾಯಿತು. ನಾವಿವತ್ತು ಬಂದಿರೋದು ಮಿಡ್ ವ್ಯಾಲಿ ಮಾಲು. ನಾವು ಮಾಲಿಗೆ ಬಂದ ತಕ್ಷಣವೇ ಫಸ್ಟು ನಮ್ಮ ಮೇನ್ ಇಂಟೆನ್ಷನ್ ಬಂದು ಸ್ಲೀಪರ್ಸ್ನ ಹುಡ್ಕೋದೇ ಆಗಿತ್ತು. ಸೊ ಫಸ್ಟೇ ಸ್ಲೀಪರ್ ಶಾಪ್ಗೆ ಹೋದ್ವಿ. ಹುಡುಕ್ತಾ ಇದ್ದೀನಿ. ನನಗೆ ಇಲ್ಲಿ ಸ್ಲೀಪರ್ ತೊಗೊಳ್ಬೇಕು ಅಂತಂದರೆ ಫಸ್ಟ್ ಕಂಡೀಷನ್ ಬಂದುಬಿಟ್ಟು ಇಲ್ಲಿ ತುಂಬ ಮಳೆ ಆಗುತ್ತೆ. ಮಳೆ ಬಂದಾಗ ನನ್ನ ಚಪ್ಪಲ್ ಇಲ್ಲಿ ಸ್ಕಿಡ್ ಆಗುತ್ತೆ, ಅಂದರೆ ಸ್ಲೀಪರ್ ಇದ್ದರೆ ಜಾರತ್ತೆ. ಸೊ ಅದಕ್ಕೆ ನನಗೆ ಆ ಥರ ಜಾರಬಾರ್ದು, ಆ ಥರ ಸ್ಲೀಪರ್ಸ್ನ ಹುಡುಕ್ತಾ ಇದ್ದೆ. ಸೊ ಅಲ್ಲಿ ಫಸ್ಟ್ ಅಂಗಡಿಯಲ್ಲಂತೂ ಸೆಟ್ಟೇ ಆಗಲಿಲ್ಲ ನನಗೆ. ಇಲ್ಲಿ ನೋಡ್ಬೋದು ನೀವು ಕ್ರಿಸ್ಮಸ್ಗೆ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿನೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ, ಆದರೆ ನಾವೇ ಹೊರಗೆ ಹೋಗಿಲ್ಲ. ಸೊ ನಾನು ನಿಮಗೆ ಆ ಒಂದು ವಿಡಿಯೋನ ಮಾಡಿ ತೋರ್ಸೋಕ್ಕೆ ಆಗಿಲ್ಲ. ಇನ್ನೂ ಇರುತ್ತೆ ಇದು ಜನವರಿವರೆಗೂ, ಆದರೆ ನಿಮಗೆ ಅದರದ್ದು ಒಂದು ವಿಡಿಯೋ ಮಾಡ್ತೀನಿ. ಸೊ ನಾವು ಇನ್ನು ಸ್ಲಿಪ್ಪರ್ಸ್ ಶಾಪ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕೂಡ ಇನ್ನೊಂದು ಶಾಪ್ಗೆ ಬಂದು ನೋಡ್ತಾ ಇದ್ದೀವಿ. ಈ ಮಲೇಷ್ಯಾದಲ್ಲಂತೂ ನನಗೆ ಯಾವುದಕ್ಕೂ ಶಾಪಿಂಗ್ಗೆ ಬಗೆಹರಿಯೋದಿಲ್ಲ. ಡ್ರೆಸ್ಗಂತ ನೋಡಿದ್ರು ಅಷ್ಟೇ, ಅಥವಾ ಸ್ಲಿಪ್ಪರ್ಸ್ ನೋಡಿದ್ರು ಅಷ್ಟೇ, ಏನೋ ನನಗೆ ಬಟ್ಟೆ ಸರಿಯೇ ಹೋಗೋದಿಲ್ಲ. ಏನೋ ಒಂದು ಪ್ರಾಬ್ಲಮ್ಮು, ಡಿಸೈನ್ ಇಷ್ಟ ಆಗಲ್ಲ, ಇಲ್ಲ ಅಂತಂದರೆ ಏನೋ ಅಡ್ಜಸ್ಟೇ ಆಗಲ್ಲ ನನಗೆ. ಇದು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ನು. ಈ ಒಂದು ಲೈಟಿಂಗ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ಈ ಡೆಕೋರೇಷನ್ಸ್ ಎಲ್ಲ ನ್ಯೂ ಇಯರ್ವರೆಗೂ ಇರುತ್ತೆ. ಸೊ ನಾವು ಬೇರೆ ಎಲ್ಲಾದರೂ ಹೋದರೆ ನಿಮಗೆ ಆ ಒಂದು ಡೆಕೋರೇಷನ್ನ ಕೂಡ ತೋರಿಸ್ತೀನಿ. ಕ್ರಿಸ್ಮಸ್ ಅಂದ್ರೇ ಒಂಥರ ಲೈಟಿಂಗ್ ಫೆಸ್ಟಿವಲ್ ಇದ್ದಂಗೆ.
ಒಟ್ಟಲ್ಲಿ ಎಲ್ಲ ಶಾಪು ತಿರುಗಿ 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 ನಾನು ಕೊನೆಗೂ ಯಾವ ಸ್ಲಿಪ್ಪರು ನನಗೆ ಇಷ್ಟ ಆಗಲಿಲ್ಲ, ನಾನು ಏನೂ ತೊಗೊಳ್ಳೇ ಇಲ್ಲ. ಅದೇನೋ ನಮಗೆ ಇಷ್ಟ ಆಗಲಾರ್ದೆ ಇರೋದನ್ನ ಸುಮ್ಮನೆ ತೊಗೊಂಡ್ಬಿಡೋಣ ಅಂತ ಹೇಳಿ ಆ ಥರ ಮನಸ್ಸು ಕೂಡ ಬರೋದಿಲ್ಲ. ಏನೋ ಒಂದು ಇಷ್ಟ ಆದ್ರೇ ಅದು ತೊಗೊಂಡಿದ್ದಕ್ಕೂ ನಮಗೂ ಒಂದು ತೊಗೊಂಡಿವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನನಗೆ ಇಲ್ಲೊಂಥರೂ ಡಿಸೈನ್ಸು ಸಿಗಲ್ಲ, ಒಂಥರ ಏನು ಸ್ಯಾಟಿಸ್ಫೈನೇ ಅನಿಸಲ್ಲ. ಹಾಗೂ ಇವು ನಾನು ತೊಗೊಳ್ತೀನಿ ಬೇಕಾಗತ್ತೆ ಅಂತ ಹೇಳಿ, ಬಟ್ ನನಗೆ ಅದು ಈ ಸತಿ ಏನಷ್ಟು ಇಷ್ಟ ಆಗಲಿಲ್ಲ, ಸೊ ನಾನೇನು ತೊಗೊಳ್ಳಿಲ್ಲ. ಸುಮಂತರಂತೂ ಬೈತಿರ್ತಾರೆ, ನಿನ್ನ ಜೊತೆ ಬಂದರೆ ನಿನ್ನ ಶಾಪಿಂಗೇ ಬಗೆಹರಿಯೋದಿಲ್ಲ ಅಂತ ಹೇಳಿ. ಸೊ ಇವಾಗ ಶಾಪಿಂಗ್ ಅಂತೂ ಆಗಲಿಲ್ಲ, ನೆಕ್ಸ್ಟ್ ಇನ್ನು ಊಟ ಮಾಡ್ಕೊಂಡಾದರೂ ಹೋಗ್ಬಿಡೋಣ ಅಂತ ಹೇಳಿ ಇಲ್ಲಿಂದ ನಾವು ಕೆ ಎಲ್ ಸೆಂಟ್ರಲ್ ಕಡೆ ಹೋಗ್ತಾ ಇದ್ದೀವಿ. ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಇವತ್ತು ಇಂಡಿಯನ್ ಸ್ಪೈಸ್ ವಿಲೇಜ್ಗೆ ಬಂದಿದ್ದೀವಿ. ಸೊ ಡಿಫ್ರೆಂಟ್ ಆಗಿರೋದು ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಫಸ್ಟಿಗೆ ಟೊಮೆಟೊ ಸೂಪ್ನ ಹೇಳಿದ್ವಿ, ಅದಾದಮೇಲೆ ಇದೇನೋ ಪನ್ನೀರ್ ಫಿಂಗರ್ಸ್ ಅಂತೆ. ಸೊ ಇದೇನೋ ಹೊಸದನ್ನ ನಾವು ಟ್ರೈ ಮಾಡಿದ್ದು. ಹಾಗೆ ಇದು ವೆಜ್ ಕಬಾಬ್ ಅಂತೇಳಿ, ನಾನು ಬೇರೆ ಥರ ತಿಂದಿದ್ದೆ, ಇಲ್ಲಿ ಇದು ಫಸ್ಟ್ ಟೈಮ್ ತಿಂದಿದ್ದು. ಅದಾದಮೇಲೆ ನನಗೆ ಇದು ಯಾವುದು ಬೇಡ ಅಂತ ಹೇಳಿ ನಾನು ಇಡ್ಲಿ ತೊಗೊಂಡೆ. ಆಮೇಲೆ ಸುಮಂತರು ದೋಸೆ ತೊಗೊಂಡ್ರು. ಆಮೇಲೆ ಲಾಸ್ಟ್ಗೆ ಒಂದು ಲೈಮ್ ಸೋಡಾ ಕುಡಿದ್ವಿ. ಹಾಗೆ ನಮಗೆ ಅಲ್ಲಿ ಪಾನ್ ಕೂಡ ಸಿಕ್ತು. ಪಾನ್ ತಿಂದು ತುಂಬ ದಿನ ಆಗಿತ್ತು, ನನಗೆ ಪಾನ್ ತುಂಬ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಪಾನ್ ಇಷ್ಟ ಆಗುತ್ತೋ ಅವ್ರು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನೋಡಿದ್ರಿ ನಾವು ಎಲ್ಲಿಗೆ ಹೋಗಿದ್ವಿ, ಏನು ಮಾಡಿದ್ವಿ ಅಂತ ಹೇಳಿ. ನಿನ್ನೆ ನಾನು ನೋಡ್ತಾ ಇದ್ದಿದ್ದು ನನಗೆ ಏನಷ್ಟು ಸರಿಯಾಗಿ ಅನಿಸ್ಲಿಲ್ಲ, ಏನೂ ತೊಗೊಳ್ಳಿಲ್ಲ. ಮತ್ತು ಈ ವೀಕೆಂಡ್ ಹೆಂಗೋ ನಿವಿಯರ್ ಇದೆ, ಸೊ ಹೋಗಿ ನೋಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನೈಟ್ ಕೂಡ ಊಟ ಮಾಡ್ಕೊಂಡು ಬಂದ್ವಿ, ನೋಡಿದ್ರಿ. ಸೊ ಇವತ್ತು ಮತ್ತೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಸಿಸ್ಟಮ್ನ ಕೂಡ ಆನ್ ಮಾಡಿ ಬಂದಿದ್ದೀನಿ. ಈ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಾಗಿಂದ ಏನಾಗಿದೆ ಅಂತಂದರೆ, ನಾವು ಎದ್ದೇಳೋ ಟೈಮು ಲೇಟ್ ಆಗಿಬಿಟ್ಟಿದ್ದೆ. ಬೆಳಗ್ಗೆ ಆರಾಮಾಗಿ ಎದ್ದೇಳೋಣ ಬಿಡು ಅಂತ ಅನಿಸುತ್ತೆ. ಬ್ರೇಕ್ಫಾಸ್ಟ್ ಟೈಮ್ಗೆ ನಾವು ಬ್ರಷ್ ಮಾಡ್ತೀವಿ, ಲಂಚ್ ಟೈಮ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ನನಗೊಬ್ಳಿಗೇನ ಈ ಥರ ನಿಮಗೂ ಏನಾದರೂ ಆಗ್ತಾ ಇದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ ಕೂಡ ಮತ್ತೆ ಲಾಕ್ಡೌನ್ ಸ್ಟಾರ್ಟ್ ಆಗಿದೆ, ಸೆಕೆಂಡ್ ವೇವ್ ಸ್ಟಾರ್ಟ್ ಆಗಿದೆ. ಸೊ ಮತ್ತೆ ನಮಗೆ ವರ್ಕ್ ಫ್ರಮ್ ಹೋಮ್ ಆಗಿದೆ. ಸೊ ಏನು ತೊಂದರೆ ಇಲ್ಲ, ಬೆಳಗ್ಗೆ ಲೇಟ್ ಆಗಿದ್ರೂ ನಡೆಯುತ್ತೆ. ಇವಾಗ ಲಂಚ್ ಕೂಡ ಅಷ್ಟೇ, ನಾವು ಒಂದೊಂದ್ಸತಿ ಮಧ್ಯಾಹ್ನ ಸಾಯಂಕಾಲ ಆಗಿಬಿಟ್ಟಿರುತ್ತೆ, 5 ಗಂಟೆ ಆ ಥರ ಮಾಡ್ತೀವಿ. ಆಫೀಸ್ ಅಂತ ಇದ್ರೆ ಏನಾಗುತ್ತಂದ್ರೆ, ನಾವು ಕರೆಕ್ಟ್ ಟೈಮ್ಗೆ ಎದ್ದೇಳ್ಬೇಕು, ಕರೆಕ್ಟಾಗಿ ಹೋಗ್ಬೇಕು. ಒಂದು ಆಫೀಸ್ ಅವರ್ಸ್ ಅಲ್ಲಿನೇ ಅವರು ನಮ್ಗೆ ಪಿಂಗ್ ಮಾಡೋದಾಗ್ಲಿ ಆ ಥರ ಇರುತ್ತೆ. ಆದರೆ ಮನೇಲಿದ್ರೆ ಏನಾಗುತ್ತಂದ್ರೆ ಯಾವಾಗಾದರೂ ಮಾಡ್ತಾರೆ, ಒಬ್ಬೊಬ್ರು ಲಂಚ್ ಟೈಮ್ ಒಂದೊಂದು ಥರ ಇರುತ್ತೆ ಮನೇಲಿದ್ರೆ. ಸೊ ಏನೋ ನನಗಂತೂ ಲೇಸಿನೆಸ್ ಹೆಚ್ಚಾಗ್ಬಿಟ್ಟಿದೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಾಗಿಂದ. ಇನ್ನು ಇವತ್ತಿಂದು ಏನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಂತಂತಂದರೆ, ಸುಮಂತ್ ಅವರ ಊರಿನ ಸ್ಪೆಷಲ್ ಮಂಡಾಳ ಒಗ್ಗರಣೆನ ಮಾಡ್ತಾ ಇದ್ದಾರೆ. ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ನಮಗೆ ಈರುಳ್ಳಿ ಬೆಳ್ಳುಳ್ಳಿ ಇರ್ಲಾರ್ದೆ ಇರುವಂಥ ಅಡುಗೆಗಳನ್ನ ತೋರಿಸಿ ಅಂತೇಳಿ. ಸೊ ಮೊನ್ನೆ ಇವರು ಇದು ಟ್ರೈ ಮಾಡಿದ್ರು, ಕ್ಯಾಬೇಜ್ ಹಾಕ್ಬಿಟ್ಟು ಮಂಡಾಳ ಒಗ್ಗರಣೆನ ಮಾಡಿದ್ರು, ಈರುಳ್ಳಿ ಎಲ್ಲ ಏನು ಬಳಸ್ದೆ. ಸೊ ಅದಕ್ಕೆ ಇವತ್ತು ಕೂಡ ನೀವೇ ಮಾಡಿ ಅಂತ ಹೇಳಿದ್ದೀನಿ. ಅವ್ರಿನ ಬರ್ತಾರೆ ಶೆಫ್, ಮೇನ್ ಶೆಫ್, ನಮ್ಮನೆ ಮೇನ್ ಶೆಫು. ಅಡುಗೆ ಮನೆಗೆ ಬರೋಕ್ಕಿಂತ ಮುಂಚೆ ನನ್ನ ರೊಟೀನ್ ಏನಿದೆ, ಲೆಮನ್ ವಾಟರ್ ಕುಡಿಬೇಕು. ಹಾಗೆ ಬಟ್ಟೆನ ನೆನ್ನೆ ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗಿದ್ದೆ. ಸೊ ಇವಾಗ ಅದನ್ನೆಲ್ಲ ನಾನು ಒಣಗಾಕ್ಬೇಕು. ಸೊ ಅವ್ರು ಬರೋಷ್ಟರಲ್ಲಿ ನನ್ನೆಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ನಿಮಗೆ ಅವರ ರೆಸಿಪಿನ ಕೂಡ ತೋರಿಸ್ಕೊಡ್ತೀನಿ, ನಿಮಗೂ ಇಷ್ಟ ಆಗ್ಬೋದು. ರಾಯಚೂರು ಕಡೆ ಎಲ್ಲ ಮಂಡಾಳ ಒಗ್ಗರಣೆ ತುಂಬಾ ಫೇಮಸ್ಸು, ಮನೆಯಲ್ಲಿ ವಾರದಲ್ಲಿ ಮಿನಿಮಮ್ 3 ಸತಿ ಅಂತೂ ಮಾಡೇ ಮಾಡ್ತಾರೆ. ಮನೆಯಲ್ಲಿ ಮಾಡಿಲ್ಲ ಅಂತಂದ್ರೂ ಹೊರಗಿಂದ ತರಿಸ್ಕೊಂಡಾದ್ರೂ ತಿಂತಾರೆ, ಅದು ಎಲ್ರಿಗೂ ಫೇವ್ರೆಟ್ ಅನ್ಬೋದು ಅಲ್ಲಿ. ಸೊ ಅಂಥದ್ದೇ ಅವ್ರವ್ರನ್ನವರೇ ತೋರಿಸ್ತಾ ಇದ್ದಾರೆ. ಸೊ ಸ್ಪೆಷಲ್ ಆಗಿರ್ಬೋದು, ಮೊನ್ನೆ ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಮ ಹತ್ರ ಕೂಡ ತೋರಿಸೋಣ ಅಂತ ಅಂದ್ಕೊಂಡೆ ನಾನು ಇವತ್ತು ಮಾಡಿಸಿ ಮತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಅಷ್ಟರಲ್ಲಿ ನನ್ನ ಕೆಲಸನ ನಾನು ಮುಗಿಸ್ಕೊಂಡು ಬಿಡ್ತೀನಿ.
ಅಷ್ಟರಲ್ಲಿ ಸುಮಂತ್ ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ರು. ಸೊ ಬಂದ ತಕ್ಷಣವೇ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ಈರುಳ್ಳಿನ ಬಳಸ್ತಾ ಇಲ್ಲ, ಅದರ ರಿಪ್ಲೇಸ್ಮೆಂಟಾಗಿ ಕೋಸ್ಗಡ್ಡೆನ ಬಳಸ್ಕೊಳ್ತಾ ಇದ್ದಾರೆ. ಸೊ ಕೋಸ್ಗಡ್ಡಿನ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಸುಮಂತ್ಗೆ ಏನು ಅಂತಂತಂದರೆ, ಅವರೇನಾದರೂ ಅಡುಗೆ ಮಾಡ್ತಿದ್ದಾರಂತಂದರೆ ಕಟ್ಟಿಂಗಿಂದ ಹಿಡಿದು ಸರ್ವಿಂಗ್ವರೆಗೂ ಅವರೇ ಮಾಡಿದ್ರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನು ಇಷ್ಟ ಆಗುತ್ತೆ, ಬೇರೆಯವ್ರ ತಲೆ ತುರಿಸೋದಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೆ ಎಲ್ಲ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಮೆಣಸಿನ್ಕಾಯಿನೂ ಉದ್ದ ಉದ್ದ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರು ಅಡುಗೆ ಮಾಡ್ತಾ ಇದ್ದರೆ ನಾನು ಯಾವುದಕ್ಕೂ ತಲೆ ಹಾಕೋದಿಲ್ಲ. ಆಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದಾರೆ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಈ ಕಡೆ ಅದು ಕಾಯಿಸೋಷ್ಟರಲ್ಲಿ ಈ ಕಡೆ ಮಂಡಾಳ ನೆನೆಸ್ಕೊಳ್ತಾ ಇದ್ದಾರೆ. ನೀರಿನಲ್ಲಿ ಮಂಡಾಳೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ನೆನೆಯುತ್ತೆ. ನೆಂದ ಮೇಲೆ ಹಿಂಡಿ ಹಿಂಡಿ ಮಂಡಾಳ ಒಂದು ಪ್ಲೇಟ್ಗೆ ತಗೊಳ್ಬೇಕು. ಯಾವಾಗಲೂ ಈರುಳ್ಳಿದು ಎಲ್ಲ ತಿಂತಾ ಇರ್ತೀವಿ, ಈ ಥರ ಕೂಡ ಟ್ರೈ ಮಾಡ್ಬೋದು. ಕ್ಯಾಬೇಜ್ ಹಾಕಿ ಮಾಡ್ತಾರೆ, ಹಾಗೆ ಆಲೂಗಡ್ಡೆಯನ್ನು ಹಾಕ್ಬಿಟ್ಟು ಮಾಡ್ತಾರೆ ಮಂಡಾಳ ಒಗ್ಗಣ್ಣಿನ. ನಾನು ಆವಾಗಲೇ ಹೇಳಿದ್ನಲ್ಲ, ನನ್ನ ವ್ಯೂವರ್ಸ್ ಒಬ್ಬರು ಕೇಳ್ತಾ ಇದ್ರು ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದ ಅಂತ ಅಡುಗೆನ ತೋರಿಸಿ ಅಂತ ಹೇಳಿ. ಸೊ ಅದಕ್ಕೆ ಇವತ್ತು ಇದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಬೇರೆ ಬೇರೆದು ಮಾಡಿದಾಗ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅಷ್ಟೊತ್ತಿಗೆ ಇದು ಎಣ್ಣೆ ಕೂಡ ಬಿಸಿಯಾಗಿದೆ, ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದಾರೆ. ಅದು ಚಿಟ್ಕುಟ್ಟಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದಾರೆ. ಸೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಅದು ಫ್ರೈ ಆಗಿದ್ದಾಯಿತು. ಇವಾಗ ಕಟ್ ಮಾಡ್ಕೊಂಡಿರೋವಂಥ ಕ್ಯಾಬೇಜ್ನ ಇದಕ್ಕೆ ಹಾಕ್ತಾ ಇದ್ದಾರೆ. ಸೊ ಕ್ಯಾಬೇಜ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಈರುಳ್ಳಿ ಬೆಲೆಯೆಲ್ಲ ಜಾಸ್ತಿ ಇದ್ದಾಗ ನೀವು ಟ್ರೈ ಮಾಡ್ಬೋದು, ಈರುಳ್ಳಿ ರಿಪ್ಲೇಸ್ಮೆಂಟಾಗಿ ಕ್ಯಾಬೇಜ್ನ ಬಳಸ್ಕೊಳ್ಬೋದು. ಅದು ಬೇಯಲಿ ಅಂತ ಹೇಳಿ ಮುಚ್ಚಿಟ್ಟಿದ್ದಾರೆ. ಇದು ಎಲ್ಲ ಚೆನ್ನಾಗಿ ಬೇಯುತ್ತೆ. ಅದೆಲ್ಲ ಬೆಂದಿದೆ, ಅದಕ್ಕೀಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಮಂಡಾಳಲ್ಲಿ ಕೂಡ ಸ್ವಲ್ಪ ಉಪ್ಪಿನಂಶ ಇರುತ್ತೆ, ಅದನ್ನು ನೋಡಿಬಿಟ್ಟು ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದಾರೆ. ಸೊ ಇದನ್ನೆರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಮ್ಮ ಕಡೆ ಕೆಲವೊಬ್ರು ದೊಡ್ಡವರು ಈರುಳ್ಳಿನೆಲ್ಲ ತಿನ್ನೋದಿಲ್ಲ, ಅಂಥವರೆಲ್ಲನೂ ರಿಪ್ಲೇಸ್ಮೆಂಟಾಗಿ ಆಲೂಗಡ್ಡೆ, ಸೌತೆಕಾಯಿ ಮತ್ತು ಕ್ಯಾಬೇಜ್ನ ಬಳಸ್ತಾರೆ. ಮಂಡಾಳ ಒಗ್ಗಣ್ಣಿನ ನೀವು ಸೌತೆಕಾಯಿ ಹಾಕ್ಬಿಟ್ಟು ಟ್ರೈ ಮಾಡ್ಬೋದು, ಇದೇ ಥರನೇ ತುಂಬಾ ಚೆನ್ನಾಗಾಗತ್ತೆ ಅದು ಕೂಡ. ಸೊ ಅದಾದಮೇಲೆ ಇದೆಲ್ಲ ಚೆನ್ನಾಗಿ ಬೆಂದಿದೆ, ಇದಕ್ಕೆ ನೆನೆಸಿ ಇಟ್ಕೊಂಡಿರೋಂಥ ಮಂಡಾಳ ಹಾಕಿ ಚೆನ್ನಾಗಿ ಕಲಸಬೇಕು. ಚೆನ್ನಾಗಿ ಕಲಸ್ಬಿಟ್ಟು ಇದಕ್ಕೆ ಮುಚ್ಚಿಟ್ಟಿದ್ದಾರೆ, ಮತ್ತು ಸ್ವಲ್ಪ ಬಿಸಿಗೆ ಮಂಡಾಳ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಸೊ ಇದಕ್ಕಿವಾಗ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ರೆ ಮಂಡಾಳ ಒಗ್ಗರಣೆ ರೆಡಿ ಆಗುತ್ತೆ. ಸೊ ಇದೊಂದು ಡಿಫ್ರೆಂಟ್ ಆಗಿರೋಂಥ ಮಂಡಾಳ ಒಗ್ಗರಣೆ, ಕೆಲವೊಬ್ರಿಗೆ ಇದು ಹೊಸದಾಗಿ ಅನಿಸಿರ್ಬೋದು, ಆದರೆ ಟ್ರೈ ಮಾಡಿ, ತುಂಬಾ ಡಿಫ್ರೆಂಟ್ ಆಗಿರೋಂಥ ಟೇಸ್ಟು.
ಸೊ ಇದಕ್ಕೆ ನಮಗೆ ಉಪ್ಪಿನಕಾಯಿ ಹಾಗೆ ಪುಡಿನ ಹಾಕಿ ಸರ್ವ್ ಮಾಡ್ತಾ ಇದ್ದಾರೆ. ಇದು ಉಪ್ಪಿನಕಾಯಿ ಆಂಧ್ರ ಹೋಟೆಲಿಂದ ತಂದಿರೋದು, ನಮಗೆ ತುಂಬಾ ಫೇವ್ರೇಟು ಆಂಧ್ರ ಪೀಕಲ್ ಅಂದರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ನೀವು ಹೆಚ್ಚೆಚ್ಚು ಲೈಕ್ ಮಾಡಿದ್ರೆ ನನಗೆ ಹೆಚ್ಚೆಚ್ಚು ಮೋಟಿವೇಟ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ, ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್.